ನನ್ನ ಹೆಸರು ಡಾಕ್ಟರ್ ಪಿ ಅನಿಲ್ ಕುಮಾರ್ ಅಂತ. ಕಳೆದ 35 ವರ್ಷಗಳಿಂದ ನಾನು ಬೊಮ್ಮನಹಳ್ಳಿಯಲ್ಲಿದ್ದೀನಿ. ಇಲ್ಲಿ ಕರ್ನಾಟಕದಲ್ಲಿ ಅಂದರೆ ಬೊಮ್ಮನಹಳ್ಳಿ ಕ್ಷೇತ್ರದಲ್ಲಿ ನಡೆಯುವ ಅಭಿವೃದ್ಧಿ ಏನು ಅಭಿವೃದ್ಧಿ ಅಂತ ಹೇಳಿದ್ರೆ, ಸುಮಾರು ಜನ ನನಗೆ ಗೊತ್ತಿದ್ದಂಗೆ ಚಿಕ್ಕ ವಯಸ್ಸಿಂದ ನಾನು ನೋಡ್ತಾ ಇದ್ದೀನಿ. ಇಲ್ಲಿ ಒಬ್ಬೊಬ್ಬರು ಚುನಾವಣೆ ನಡೆಯೋ ಸಮಯದಲ್ಲಿ ಒಬ್ಬೊಬ್ಬರು ಬಂದು ಗೆಲ್ಲೋದು, ಅವ್ರು ಹೋಗೋದು. ಅದಾದ ನಂತರ MLA ಆಗಲಿ ಒಬ್ಬ MP ಆಗಲಿ ಕ್ಷೇತ್ರದಲ್ಲಿ ಬಂದು ಕ್ಷೇತ್ರದಲ್ಲಿ ಏನು ನಡೀತಾ ಇದೆ ಅಂತಿರೋದೊಂದು ಸಮಸ್ಯೆಗಳ ಬಗ್ಗೆ ಯಾವುದೇ ಒಂದು ಪರಿಹಾರ ಕೊಡೋ ಥರ ಇಲ್ಲ. ಈಗ ಅದರಿಂದ ನನಗೆ ಸುಮಾರು ಇಲ್ಲಿ ಕ್ಷೇತ್ರದಲ್ಲಿರುವ ಲೀಡರ್ಸ್ಗಳು ಆಗಿರೋರೇ ನಮಗೆ ಇಲ್ಲಿ ಒಂದು ನನ್ನ ಹತ್ರ ಒಂದು ಆಪರ್ಚುನಿಟಿ ಕೊಟ್ಟರು. ಅನಿಲ್ 1998ರಲ್ಲಿ ನಾನು ಎಲೆಕ್ಷನ್ ನಿಂತ್ಕೋಬೇಕಾಯಿತು. ಆ ಟೈಮಲ್ಲಿ ಕಾಂಗ್ರೆಸ್ ಪಕ್ಷದಿಂದ ನಿಂತ್ಕೋಬೇಕಾಯಿತು. ಆವಾಗ ನನಗೆ ತಡೆ ಹಾಕಿದರು ಬೇಡ ಅಂತ ಹೇಳ್ಬಿಟ್ಟು, ನೆಕ್ಸ್ಟ್ ನೋಡ್ಕೊಳ್ಳೋಣ ಅಂತ. ಅದಾದಮೇಲೆ ನನಗೆ ಯಾರು ತಡೆ ಹಾಕಿದರೋ ಅವರೇ ಹೋಗ್ಬಿಟ್ಟು ತಿರ್ಗಾ ಚುನಾವಣೆಯಲ್ಲಿ ನಿಂತ್ಕೊಂಡ್ರು. ಎಲೆಕ್ಷನ್ ಕಂಡಕ್ಟ್ ಮಾಡೋದಾಯಿತು, ಅವ್ರು ಗೆಲ್ಲೋದಾಯಿತು. ಅದಾದಮೇಲೆ ಅವ್ರಿಗೆ ಸಪೋರ್ಟ್ ಮಾಡಿಬಿಟ್ಟು ಅವರು MLA ಆಯಿತು. MLA ಆದಮೇಲೆ ಲಾಸ್ಟ್ ಟೈಮ್ ಕೂಡ ಕಾಂಗ್ರೆಸ್ ಪಾರ್ಟಿಗೋಸ್ಕರಾಗಿ ಒಳ್ಳೆ ಕೆಲಸಗಳು ಮಾಡಿದ್ದೀನಿ. ಅದಾದಮೇಲೆ ಅವರು ಕೂಡ 5 ವರ್ಷ ತನಕ ಆಚೆ ಕೂಡ ಬರಲೇ ಇಲ್ಲ. ಜನಗಳಿಗೆ ಯಾವುದು ಕಷ್ಟ ಸುಖ ಅಂತ ಯಾವುದು ನೋಡೋಕ್ಕೆ ಕೂಡ ಬರಲೇ ಇಲ್ಲ. ನಮ್ಮಂಥ ಇಲ್ಲಿ ನಾವು ಸೋಷಿಯಲ್ ಸರ್ವೀಸ್ಗಳು ಸಮಾಜ ಸೇವೆ ಮಾಡುವಾಗ ಜನಗಳೇ ನನಗೆ ಬಂದು ಹೇಳೋದು ಈ ಥರ, ನೀನೊಂದು ಪಾರ್ಟಿಯಿಂದ ಬೇಡ, ನಮಗೆ ಒಂದು ಜನನಾಯಕನಾಗಿರು, ಯಾರಾದರೂ ಬಂದುಬಿಟ್ಟು ನಮಗೆ ಒಂದು ಸಪೋರ್ಟಿಗೆ ಯಾರಾದರೂ ಇರೋ ಥರ ಇದ್ದರೆ ನಿಮ್ಮ ಪರವಾಗಿ ನಾವು ಇರ್ತೀವಿ, ನಿಮ್ಮನ್ನು ಗೆಲ್ಲಿಸ್ತೀವಿ. ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆದರೂ ಕೂಡ ಸರಿ, ಒಂದು ಸ್ವತಂತ್ರ ಅಭ್ಯರ್ಥಿಯಾಗಿ ನ್ಯಾಷನಲ್ ಪಾರ್ಟಿಗಳು 4-5 ಪಾರ್ಟಿಗಳಿರುವಾಗ ಒಂದು ಸ್ವತಂತ್ರ ಅಭ್ಯರ್ಥಿಯಾಗಿ ನಾವು ನಿಂತ್ಕೊಳ್ಳುವಾಗ ಹೆಂಗೆ ಗೆಲ್ಲಿಯೋಕ್ಕಾಗೋದಂತ. ಜನ ಇದ್ದೀವಿ, ಜನ ಇದ್ದಾರೆ ನಮ್ಮ ನಿಮ್ಮ ಜೊತೆಯಲ್ಲಿ, ನಾವು ನಿಮಗೆ ಸಪೋರ್ಟ್ ಮಾಡ್ತೀನಿ ಅಂತ. ಅದರಿಂದ ನಾವು ಮುಂದಕ್ಕೆ ಹೆಜ್ಜೆ ಇಕ್ಕಿದ್ದೀನಿ ಸರ್. ದಯವಿಟ್ಟು ಜನ ನಮ್ಮ ಕ್ಷೇತ್ರದಲ್ಲಿರುವ ಜನ ನನಗೆ ಬೆಂಬಲ ಕೊಡಿ, ನನಗೆ ಗೆಲ್ಲಿಯೋಕ್ಕಾಗುತ್ತೆ. ಕರ್ನಾಟಕ ಭುವನೇಶ್ವರಿ ತಾಯಿ ನನಗೆ ಆ ಅವಕಾಶ ಕೊಟ್ಟವರೇ ನನಗೆ ಗೆಲ್ಲಿಸ್ತಾರೆ ಅಂತ ನನಗೊಂದು ವಿಶ್ವಾಸ ಇದೆ ಸರ್. ಚುನಾವಣೆ ಮುಗಿದಾದ್ಮೇಲೆ ಗೆಲುವು ಸೋಲು ಅದು ಭಗವಂತ ಇಚ್ಛೆ. ಆದರೆ ನನಗೆ 300 ಜನ ಓಟಾಗ್ತಿರೋ 3000 ಜನ ಓಟಾಗ್ತಿರೋ ಅದನ್ನು ಅದ್ರ ಬಗ್ಗೆ ಅದು ದೇವ್ರಿಚ್ಛೆ ಅಂತ. ಆದರೆ ಗೆದ್ದರೂ ಸೋತ್ರೂ ಇಲ್ಲಿ ನಮ್ಗೆ ಇರೋದು ಜನ ಇಟ್ಕೊಂಡು ನಮಗೆ ಅವಕಾಶ ಇರೋದು ಹಕ್ಕು ಇರೋದನ್ನು ಕರ್ನಾಟಕದಲ್ಲಿ ಬೊಮ್ಮನಹಳ್ಳಿ ಕ್ಷೇತ್ರ ಅಂತಲ್ಲ ಎಲ್ಲಿ ನಮಗೆ ಹಕ್ಕಿರೋದನ್ನು ನಾವು ಸರ್ಕಾರದಿಂದ ಕೇಳಿ ಇಸ್ಕೊಳ್ಳೋಕೆ ನನ್ನ ನಾಯಕನಾಗಿ ಮಾಡ್ತೀನಿ ಅಂತ ಜನ ಹೇಳೋರು. ಅದಕ್ಕೆ ನಾನು ಮುಂದೆ ನಿಂತ್ಕೊಳ್ತೀನಿ ಅಂತ. ದಯವಿಟ್ಟು ಕ್ಷಮಿಸಿ ಸರ್, ನಾನೀಗ ನಮ್ಮ ಪಕ್ಷದಲ್ಲಿ ಅಂದರೆ ಕಾಂಗ್ರೆಸ್ ಪಾರ್ಟಿ ಆಗಿರ್ಬೋದು, ದಳ ಆಗಿರ್ಬೋದು, ಮತ್ತೊಂದು ಇನ್ನೊಂದು ಪಾರ್ಟಿ ಆಗಿರ್ಬೋದು, ಎಲ್ಲ ಚುನಾವಣೆ ಸಮಯದಲ್ಲಿ ಮಾತ್ರ 1000 ರೂಪಾಯಿ 2000 ರೂಪಾಯಿ ಕೊಟ್ಟು ಅಮೂಲ್ಯವಾದ ಮತವನ್ನು ತಗೊಂಡು ಅವರು ಗೆಲ್ಲುತ್ತಾರೆ. ಗೆದ್ದಿದ ಮೇಲೆ 5 ವರ್ಷ ತನಕ ಗೆದ್ದರೆ 5 ವರ್ಷಕ್ಕೆ ಒಂದು ಮತಕ್ಕೆ ಅವನು ಕೊಡೋದು 200 ರೂಪಾಯಿ ಬೆಲೆ ಅಂತ. ಆ 200 ರೂಪಾಯಿ ಕೊಟ್ಟು ಜನಗಳು ಏನು ಆ MLA ಹತ್ರ ಚಪ್ಪಲಿಯಾಗಿ ಇರ್ತಾರೆ. ಆದರೆ ನಾನು ಹೇಳೋದಂದರೆ ನನಗೆ ಓಟಾಕಿ ನನಗೆ ಓಟು ಅವಶ್ಯಕತೆ ಇಲ್ಲ. ನನಗೆ ನನ್ನ ಮುಖ ನೋಡಿ ನನ್ನ ಇದುವರೆಗೂ ನನ್ನ ಜನರು ಮುಂದುಗಡೆ ನಡೆದಿರೋದು ಆ ಒಂದು ಇದ್ರ ಮೇಲೆ ನನ್ನ ಓಟಾಕಿ ಗೆಲ್ಲಿಸಿದ್ರೆ ನಾನು ಅವ್ರಿಗೆ ಜನಗಳಿಗೆ ನಾನು ಚಪ್ಪಲಿಯಾಗಿರ್ಬೇಕಂತ ನಾನು ಆಸೆ ಪಡ್ತಾ ಇದ್ದೀನಿ. ನಮ್ಮ ಅನಿಲ್ ಸರ್ ಹೇಳಿದ್ರು, ಪಿ ಅನಿಲ್ ಸರು, ಅದು ನಾನೊಂದು ಉಲ್ಟಾ ಹೇಳ್ತೀನಿ. ಏನಂದರೆ ನಾವು ಅವ್ರಿಗೆ ಚಿರಋಣಿಯಾಗಿರ್ತೀವಿ. ಅವ್ರಿಗೆ ಅವ್ರು ನಮಗೆ ಮತ ಯಾರು ಹಾಕಿದ್ದಾರೆ ಅವ್ರ ಮತ ಬಾಂಧವರಿಗೆ ನಾವು ಚಿರಋಣಿಯಾಗಿರ್ತೀವಿ. ನಾವು 5 ವರ್ಷ ಏನು ಬಂದು ನಾವು ಆಳ್ತೀವಿ ಅಂದರೆ ಅವ್ರಿಗೆ ಏನು ಕಷ್ಟ ಸುಖ ಕುಂದುಕೊರತೆಗಳು ಏನೇ ಇರಲಿ ಅವ್ರ ಮನೆ ಹತ್ರ ಅವ್ರು ನಿಂತು ನಾವು ಇಂಡಿಪೆಂಡೆಂಟ್ ಅವ್ರ ಜೊತೆ ನಿಂತು ಸಪೋರ್ಟ್ ಮಾಡಿ ಅವ್ರಿಗೆ ಸಹಾಯ ಮಾಡ್ತೀವಿ, ಹೆಲ್ಪ್ ಮಾಡ್ತೀವಿ ಅಂತ. ನನ್ನ ಹೆಸರು VG ಆನಂದ ನಾಯ್ಡು ಅಂದ್ಬಿಟ್ಟು, ಇದೇ ಬೊಮ್ಮನಹಳ್ಳಿ ಕ್ಷೇತ್ರಕ್ಕೆ ಇಂಡಿಪೆಂಡೆಂಟಾಗಿ ನಾನು MLA ಕ್ಯಾಂಡಿಡೇಟ್ ಆಗಿದ್ದೆ. ಆವಾಗ ನಾವು ಸಾಕಷ್ಟು ಇದು ಮಾಡಿದ್ರು, ಎಷ್ಟೋ ಜನಗಳು ಹೆಂಗೆಂಗೋ ದುಡಿಸಿದ್ರು, 1 ರೂಪಾಯಿ ನಾವು ಯಾವ ಜನಗಳಿಗೂ ಹಣ ಕೊಡದಂಗೆ ನಾನು 20,650 ಓಟು ನಾನು ತೊಗೊಂಡಿದ್ದೀನಿ. ಡಿಪಾಸಿಟ್ ವಾಪಸ್ಸು ನನಗೆ ಇದಾಗಿದೆ. ಇದೇ ಅನಿಲ್ ಕುಮಾರ್ ಅವರು ಬಂದು ಏನನ್ನ ಅಂದಾಗ ನಾನು ಹೇಳಿದೆ, ಜನಸೇವೆ ಮಾಡೋಕ್ಕನ್ಸು ಬಂದಿದ್ದೀಯಾ, ಮಾಡು, ನಮ್ಮ ಸಹಾಯ ಪೂರ್ತಿನೂ ನಾವು ಅನಿಲ್ ಕುಮಾರ್ ಅವರು ಕೊಟ್ಟು